ಭಾರತದ ಇತಿಹಾಸದಲ್ಲೇ ಯಾರಾದರೂ ಓರ್ವ ಪ್ರಧಾನಮಂತ್ರಿ ಇಷ್ಟೊಂದು ಸುಳ್ಳು ಹೇಳಿರುವ ವ್ಯಕ್ತಿ ಯಾರಾದರೂ ಬಂದಿದ್ದಾರೆ ಅಂದ್ರೆ ಅದು ನರೇಂದ್ರ ಮೋದಿ. ಹೋದಲ್ಲೆಲ್ಲ ಯುವಕರೆಲ್ಲರೂ ಮೋದಿ 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 ಅಂತಿದ್ರು. ಈಗ ಮೋದಿ ಎಲ್ಲರಿಗೂ ತಿರುಪತಿ ತಿಮ್ಮಪ್ಪನ ಮೂರು ನಾಮ ಹಾಕಿದ್ದಾರೆ ಎಂದು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನರೇಂದ್ರ ಮೋದಿ ಅವರ ವಿರುದ್ಧ ವ್ಯಂಗ್ಯವಾಡಿದ್ದಾರೆ. ಪರಿಷತ್ ಪ್ರಚಾರ ಸಭೆಯಲ್ಲಿ ಮಾತನಾಡುತ್ತಾ ಅವರು ನರೇಂದ್ರ ಮೋದಿ ಬಹಳ ದೊಡ್ಡ ಡ್ರಾಮಾಟಿಸ್ಟ್ ಆಕ್ಟರ್, ಅವರು ಜನರ ಮುಂದೆ ಬರೋದೇ ಇಲ್ಲ, ಮನ್ ಕಿ ಬಾತ್ ಅಷ್ಟೇ, ಕೊರೋನಾ ಸೋಂಕು ಬಂದ್ರೆ ಚಪ್ಪಾಳೆ ತಟ್ಟಿ, ದೀಪ ಹಚ್ಚಿ ಎನ್ನುವ ಪ್ರಧಾನಿ ನೋಡಿದ್ದೀರಾ ಎಂದು ಪ್ರಶ್ನಿಸಿದ್ರು. ಮೋದಿ ಏನ್ ಹೇಳುತ್ತಾರೋ ಅದಕ್ಕೆ ಉಲ್ಟಾ ತಿಳಿದುಕೊಳ್ಳಿ ಎಂದಿದ್ದಾರೆ. ಮೋದಿಯ ಹೆಸರೆತ್ತುಕೊಂಡೇ ಬಿಜೆಪಿ ನಾಯಕರು ಇಂದು ಅಧಿಕಾರ ವಹಿಸಿಕೊಂಡಿದ್ದಾರೆ ಎಂದು ಕಿಡಿಕಾರಿದ್ದಾರೆ. ಸ್ವಾತಂತ್ರ್ಯ ಬಂದಾಗಿನಿಂದ ಇಂದಿನವರೆಗೂ ದೇಶದ ಮೇಲಿದ್ದ ಸಾಲ 51,33,000 ಕೋಟಿ ರೂಪಾಯಿ ಇದ್ದ ದೇಶದ ಸಾಲವನ್ನ ಇಂದು ಮೋದಿ 135,00,000 ಕೋಟಿಯಷ್ಟು ಮಾಡಿದ್ದಾರೆ. ಮೋದಿ ಕಳೆದ 7 ವರ್ಷದಲ್ಲಿ 82,00,000 ಕೋಟಿ ಸಾಲ. ದೇಶ ಉಳಿಯುತ್ತದ? ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ 16 ಜನಪರ ಯೋಜನೆಗಳನ್ನ ಜಾರಿಗೆ ತಂದ್ರು, ಆದ್ರೆ ಮೋದಿ ಅವರು ಬೆಲೆ ಏರಿಕೆ ಮಾಡೋದು, ಲೂಟಿ ಹೊಡೆಯೋದು ಮಾಡುತ್ತಿದ್ದಾರೆ ಎಂದರು. ಬಿಜೆಪಿ ಪಕ್ಷದವರಿಗೆ ಭ್ರಷ್ಟಾಚಾರ ಮಾಡೋದು, ಅವರಿಗೆ ನೀರು ಕುಡದಂತೆ ಈ ಸರ್ಕಾರದಿಂದ ಜನ ಬೇಸತ್ತು ಭ್ರಮ ನಿರಸರಾಗಿದ್ದಾರೆ. ಓರ್ವ ಅಧಿಕಾರಿಯಿಂದ ಭ್ರಷ್ಟಾಚಾರದ ತನಿಖೆ ಮಾಡಿಸುತ್ತೇವೆ ಎಂದು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಹೇಳುತ್ತಾರೆ. ಆದ್ರೆ ಅಲ್ಲಪ್ಪ, ನೀವೇ ತಿನ್ನುವವರು, ನೀವೇ ತನಿಖೆ ಮಾಡಿಸುವವರು, ಹೆಂಗ್ರಿ ಸಾಧ್ಯ ಆಗುತ್ತೆ? ಹಳ್ಳಿ ಕಡೆಯ ಗಾದೆಯಂತೆ ಕುರಿಕೈ ತೋಳ ಅಂದ್ರೆ ಸಂಬಳನ ಬೇಡ ಅಂತ ಅಂದ ಹಾಗೆ ಈ ಗಿರಾಕಿಗಳು ನಾವೇ ತನಿಖೆ ಮಾಡಿಸುತ್ತೇವೆ ಎನ್ನುತ್ತಾರೆ. ಮಿಸ್ಟರ್ ಬಸವರಾಜ ಬೊಮ್ಮಾಯಿ, ನಿಮ್ಗೇನಾದ್ರೂ ಭ್ರಷ್ಟಾಚಾರದ ಅಪವಾದದಿಂದ ತಪ್ಪಿಸಿಕೊಳ್ಬೇಕಾಗಿತ್ತು ಅಂದ್ರೆ ಸ್ವತಂತ್ರ ಆಯೋಗವನ್ನ ಮಾಡಿ ಸುಪ್ರೀಂ ಕೋರ್ಟ್ ಜಡ್ಜ್ನಿಂದ ತನಿಖೆ ಮಾಡಿಸಿ ಕಾಂಗ್ರೆಸ್ ಸರ್ಕಾರದಲ್ಲಿ ನಡೆದಿದ್ರೆ ಅದನ್ನ ಸೇರಿಸಿ ಮಾಡಿ ಸತ್ಯ ಹೊರಗೆ ಬರಲಿ, ನಾವೇನು ವಿರೋಧ ಮಾಡುದಿಲ್ಲ. ನಿಮ್ಗೇನಾದ್ರೂ ನಾಚಿಕೆ ಮಾನ ಮರ್ಯಾದೆ ಇದ್ರೆ ತನಿಖೆ ಮಾಡಿಸಿ ಎಂದರು. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.